ಕಂದ ನೀನ್ ಮಣ್ಣಕ್ಕು. ಹೌದೇನು, ಮನೆ ಹತ್ರನು ಕೊಡ ಬಿಟ್ಟು ನಾಲ್ಕಾಗುತ್ತೆ. ಜೋಜ ಮಾಡು, ಏನಪ್ಪ ಇರೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಏನೆಲ್ಲ ಮಾಡಿದ್ವಿ ಕಂಪ್ಲೀಟ್ ಆಗಿದೆ. ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಫ್ರೆಂಡ್ಸ್, ಲಾಸ್ಟ್ ಟೈಮ್ ಪಾವಗಡಕ್ಕೆ ಹೋದಾಗ ನಾನು ರೋಸ್ ಗಿಡನ ತೊಗೊಬಂದಿದ್ದೆ, ಒಂದು 5 ತೊಗೊಂಡಿದ್ದೆ. ಸೊ ಅದನ್ನು ನಾವು ಇವಾಗ ಪ್ಲಾಂಟೇಷನ್ ದೊಡ್ಡ ಕೋಲು, ಸೊ 2 ಇಲ್ಲಿ ಹಾಕ್ತಾ ಇದ್ದೀವಿ, ಇನ್ನು 3 ನಮ್ಮ ಹೊಲದ ಹತ್ರ ಹಾಕ್ತಾ ಇದ್ದೀವಿ. ರೆಡ್ಡೇ ತಗೊಂಡೆ, ರೆಡ್ ರೋಸ್. ಎಷ್ಟು ಗಿಡ ಬೆಳೆಸಿದೀಯ ಸತೀಶ್? ಹಾಂ, ಇದೇ ಫಸ್ಟ್ ಒನ್ನ? ಓ, ಅದು ನಿಂದೇನಾ? ಕಂದ ನೀನ್ ಮಣ್ಣಕ್ಕು, ನಿನ್ ಗಿಡ ಅಂತ ಹೇಳ್ಬೋದು. ಪೃಥ್ವಿ ಏನೋ ಹೂವನ್ನೇ ಕಿತ್ಬಿಟ್ಟಲ್ಲೋ, ಎಷ್ಟು ಚೆನ್ನಾಗೈತಲ್ಲ ಈ ಕಲರ್. ಎಷ್ಟಾಗ್ತಿದ್ಯಾ ಸತೀಶ್ ಮಣ್ಣು? ನಮ್ಮ ಮನೆ ಮುಂದೆ ಎಷ್ಟು ಎತ್ತರ ಉತ್ತ ಆಯ್ತಲ್ಲೇನಪ್ಪ, ಅದೇ ಉತ್ತ. ಎಷ್ಟು ವರ್ಷದಿಂದ ಆಯ್ತಪ್ಪ? 13 ಅಡಿ. ಹೌದೇನು, ಎಷ್ಟು ಕರ್ಕೋಗೈತಲ್ಲ. ಸ್ವಲ್ಪ ಕೆಮ್ಮಣ್ಣು, ಸ್ವಲ್ಪ ಇದು. ಇದು ಪಿಂಕ್ ಕಲರ್ ಅಲ್ಲ ರೋಸ್? ಅವಾಗಲೇ ಹಾಕಿ ರೆಡ್. ಇನ್ನ ಒಂದ್ 3 ಹೊಲದ ಹತ್ರ ಹಾಕಿದೀವಿ, ಕಾಂಪಿಟೇಷನ್ ಇಡೋಣ ಅಂತ. ಯಾವ್ದು ಬದುಕೊಳ್ಳುತ್ತೆ ಅದನ್ನ ನೋಡ್ಬೇಕು ಫಸ್ಟ್. ಸತಿ, ಬೆಳಗ್ಗೆ ಟೈಮು ಋತ್ವಿಗೆ ರಾಗಿ ಸರಿ ಮಾಡಿಕೊಡ್ತೀನಿ ಡೈಲಿ. ಸೊ ಅದಕ್ಕೆ ಒಂದು ಸ್ವಲ್ಪ ನೀರು, ರಾಗಿ ಇಟ್ಟು ತೊಗೊಂಡು ಮತ್ತು ಅದಕ್ಕೆ ಸ್ವಲ್ಪ ಹಾಲು ಹಾಕಿಬಿಟ್ಟು ಬೆಲ್ಲ ಹಾಕಿ ಈ ರಾಗಿ ಸರಿ ಮಾಡಿಕೊಡ್ತೀನಿ. ಅವನಿಗೆ ತುಂಬ ಇಷ್ಟ ಆಗುತ್ತೆ. ಪಕ್ಕದ ಮನೆ ಹುಡುಗಿ ಬಂದಿತ್ತು, ಅವಳು ಸೈಕಲ್ ತಂದಿದ್ಲು. ಸೊ ಆ ಸೈಕಲ್ ನೋಡಿ ಅಮ್ಮ ನಾನು ಕೂತ್ಕೊಳ್ತೀನಿ ಅಂತ ಆಟ ಮಾಡ್ತಾಯಿದ್ದೆ. ಅದಕ್ಕೆ ಹಿಂದೆ ಈ ಥರ ಕೂರಿಸ್ಬಿಟ್ಟು ಇಟ್ಕೊಂಡಿದ್ವಿ. ಸೊ ಹಾಗೆ ಒಂದು 3-4 ರೌಂಡ್ ಹಾಕ್ಸಿದ್ರೆ ಅವನಿಗೂ ಖುಷಿ ಆಗುತ್ತೆ ಅಂತ ಈ ಥರ ಆಟ ಆಡಿಸ್ತಿದ್ವಿ ಋತ್ವಿನ. ಪೃಥ್ವಿ, ನೀನ್ ಯಾವಾಗ ತುಳಿಯೋದು? ಏನ ಸೀಟ್ ಮೇಲೆ ಕುತ್ಕೊಳ್ತಾನ ಇವಾಗ? ಅವ್ವಲ ಋತ್ವಿ, ಇಲ್ಲಿ ಫ್ರೆಂಡ್ ಇಂದ ಹೆಂಗ್ ಕಾಣಿಸ್ತಾನೆ ಋತ್ವಿ? ಕೈ ಹಿಡ್ಕೋಬೇಕಪ್ಪ. ಅದೇ ಬರ್ರಿ. ಅವನಿಗೆ ಮುಂದೆ ಕುತ್ಕೊಳಕ್ ಆಗ್ಲಿಲ್ಲ, ಅದಕ್ಕೆ ನಾನು ಇಳಿತೀನಿ ಇಳಿತೀನಿ ಅಂತ ಹೇಳ್ತಾ ಇದ್ದ. ಸೊ ಏನು ಮುಂದೆ ಬೇಡ ಅಂತ ಹಿಂದೆನೆ ಇನ್ನೊಂದು 2 ಸರಿ ರೌಂಡ್ ಹಾಕ್ಸೋಣ ಅಂತ ಹಿಂದೆ ಕೂರಿಸ್ಬಿಟ್ಟು ಹಿಂಗೆ ಆಟ ಆಡಿಸ್ತಾ ಇದ್ವಿ. ಪೃಥ್ವಿ ಟೈಮ್, ಪ್ಲೇ ಟೈಮ್. ಬೆಳಗ್ಗೆ ತಿಂಡಿಗೆ ನಾನು ದೋಸೆಗೆ ಎಲ್ಲ ರೆಡಿ ಮಾಡಿದ್ದೆ. ಸೊ ದೋಸೆ ಮಾಡ್ಕೊಡೋಣ ಅಂತ ಎಲ್ಲರಿಗೂ ದೋಸೆ ಹಾಕ್ತಾ ಇದ್ವಿ. ಸೊ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ದೋಸೆ ನೋಡಿ, ಎಷ್ಟು ಗರಿ ಗರಿಯಾಗಿ ಬಂದಿದೆ.
ನನಗೆ ಗೊತ್ತಿಲ್ಲದಲ್ಲೇ ಏನೋ ಬುಕ್ ಮಾಡಿಬಿಟ್ಟು ನನಗೆ ಬಂದು ಈ ಬಾಕ್ಸ್ ಕೊಟ್ಟರು. ಸೊ ನೋಡೋಣ ಓಪನ್ ಮಾಡ್ತಾ ಇದ್ದೆ ಏನಿದೆ ಅಂತ. ನನ್ನ ಫೇವ್ರೇಟ್ ಅಂತ ಯಾವಾಗಲೂ ಹೇಳ್ತಿದ್ದೆ ನೋಡಿ, ಕೊಡಿಸಿದ್ದಾರೆ ಅಷ್ಟ್ರಾಕ್ಟ್. ನನಗೆ ಈ ಪ್ಯಾಟರ್ನ್ ವಾಚು ತುಂಬ ಇಷ್ಟ. ಮುಂಚೆಯಿಂದನೂ ಕೂಡ ನಾನು ಹೇಳ್ತಾ ಇದ್ದೆ ಸತೀಶ್ಗೆ ನನಗೆ ಈ ವಾಚ್ ಇಷ್ಟ ಅಂತ. ಸೊ ಅದಕ್ಕೆ ನನಗೆ ಹೇಳ್ತಲೇ ಅವರು ಆರ್ಡರ್ ಮಾಡಿದರು. ಸೊ ಸರ್ಪ್ರೈಸಾಗಿ ಕೊಟ್ಟಿದ್ದಾರೆ, ತುಂಬ ಖುಷಿಯಾಯಿತು. ಸೊ ನಾನು ಸತೀಶು ಮನೆಯಲ್ಲೇ ಇರ್ತೀವಿ, ಮನೆಯಲ್ಲೇ ಕೆಲಸ ಮಾಡೋದ್ರಿಂದ ನಾನು ಹೊರಗಡೆ ಎಲ್ಲೂ ಹೋಗಲ್ಲ. ಸೊ ಯಾವುದೇ ಸರ್ಪ್ರೈಸ್ ಅಂತ ಇವರು ಕೊಟ್ಟಿರಲಿಲ್ಲ, ಇದೇ ಫಸ್ಟು. ಬರ್ಡೇ ಗಿಫ್ಟ್ ಇವತ್ತೇ ಕೊಟ್ಬಿಟ್ಟಿದ್ದಾರೆ ನೋಡಿ. ಥ್ಯಾಂಕ್ ಯು ಸತೀಶ್. ಋತ್ವಿಗೆ ಮನೇಲೇ ಇದ್ದು ಅವನಿಗೆ ತುಂಬ ಬೋರ್ ಆಗುತ್ತೆ, ಅದಕ್ಕೆ ಯಾವಾಗಲೂ ಆಟ ಮಾಡ್ತಿರ್ತಾನೆ ಹೊರಗಡೆ ಕರ್ಕೊಂಡು ಹೋಗಿ ಅಂತ. ಸೊ ಅದಕ್ಕೆ ಪಕ್ಕದ ಮನೆಯವರು ತುಂಬ ಹಸುಗಳೆಲ್ಲ ಸಾಕಿದ್ದಾರೆ, ಸೊ ಅಲ್ಲಿಗೆ ಕರ್ಕೊಂಡು ಹೋಗಿ ಬರೋಣ ಅಂತ ಹೀಗೆ ಹೋಗ್ತಾ ಇದ್ವಿ. ನೋಡಲ್ಲ ದುಗ್ಗ ಕರೆಸ್ಕೊಳ್ಳಿ, ಅಣ್ಣರ್ ನೋಡ್ತಾ ಇದ್ದಾನೆ. ಅಣ್ಣರ್ ಬಂದ್ಬಿಟ್ಟವ್ರೆ, ಅಣ್ಣರ್ ಬಂದವರಲ್ಲ ಇವತ್ತು. ಎದ್ರಿಕೆ ಅವ್ನು ನೋಡಿದ್ರೆ ಅದಕ್ಕೆ ತಂಗಿರೋದು. ತಾತ ನೋಡಿದ್ರೆ ಹಂಗೆ ಇರ್ತಿದ್ದ ತಾತ. ಅಣ್ಣರ್ ಬಂದವ್ರೆ ಅಂತ ಅಲ್ಲೋಡು, ಅವ್ರು ಹೋದ್ರೆ ಹೇಳು. ಋತ್ವಿ ಯಾರು ಬಂದಿದ್ದು? ಹಸು ಕರೆದ್ರ ಆಗ್ಲೇ ಇವರು ಎಮ್ಮೆ ಹಾಲು ಮತ್ತು ಹಸಿನ ಹಾಲು ಕರೆದ್ಬಿಟ್ಟು ಡೈರಿಗೆ ಹಾಕ್ತಾರೆ ಡೈಲಿ. ಸೊ ಅರೌಂಡ್ 1-6 ಲೀಟರ್ಸ್ ಆಗುತ್ತಂತೆ. ಅಯ್ಯೋ ನಮ್ಮ ಮಾವ ಅದಕ್ಕೆ ನೋಡ್ತಾ ಇದ್ದೀವಿ ಇನ್ನು. ಬೂಸ ಇಡ್ತೀರಾ? ಎಷ್ಟು ಲೀಟ್ರ್ ಕರಿಯುತ್ತೆ? ಹೌದೇನು, ಮನೆ ಹತ್ರ ಕೊಡೋ ಬಿಟ್ಟು 4 ಆಗುತ್ತೆ. ಇದು ಅದೆಲ್ಲ 7 ಸೆಟ್ ಆಗೈತಲ್ಲ. ಸ್ವಲ್ಪ ಕಮ್ಮಿ ಕರಿ. ಏನೇನೊಂದು 12 ತಾರೀಕಿಗೆ 20 ತಾರೀಕು 15 5 4 ಹಾಕೋಗುತ್ತೆ. ನಮ್ಮ 3 ತಿಂಗಳು ಆಚೆ ಅಷ್ಟೇ. ಹೌದೇನು, ಆಮೇಲೆ ನಿಲ್ಸ್ ಹಾಕ್ಬೇಕು. ಋತ್ವಿ ಈಗ ಜೋಲಿ ಆಡ್ತಾನೆ. ಜೋಕಲಿ ಜೋಕಲಿ ಬಾರ
ವಾವ್ ಋತ್ವಿ, ಸೂಪರ್ ಇದೆ. ಹೆಂಗೆ ತೇಜು ಕಲಿ, ಹೆಂಗೆ ತೇಜು ಕಲಿ. ಹಾಯ್ ಮಾಡು ಜೋಜೋ ಮಾಡು. ಇವಾಗ ಎರಡೂ ಇಟ್ಕೋಬೇಕಾ? ಹಂಗೆ ಎಷ್ಟು ಚೆನ್ನಾಗಿತ್ತು ನೋಡಿ ಜೋಕಾಲಿ. ಹುಣಸೆ ಮರ ಕಟ್ಟಿರೋದು ಜೋಜೋ ಮಾಡು. ಏನಪ್ಪ ಇರೋದು ಅದು? ಋತ್ವಿ ಇಲ್ಲಿ ನೋಡು, ಕೆಳಗಡೆನೆ ನೋಡು, ಇಲ್ಲಿ ನೋಡು ಋತ್ವಿ. ಡೈಲಿ ಋತುವಿನ ಇಲ್ಲಿಗೆ ಕರ್ಕೊಂಡು ಬರ್ತೀವಿ, ಅವನಿಗೂ ಸ್ವಲ್ಪ ಮೂಡ್ ಎಲ್ಲ ಚೇಂಜ್ ಆಗುತ್ತೆ, ಇಲ್ಲೇ ಆಟ ಆಡಿಸ್ಕೊಂಡು ಹೋಗ್ಬೋದು ಅಂತ. ಸೊ ಅವನಂತೂ ತುಂಬ ಖುಷಿಯಾಗಿ ಆಟಾಡ್ತಾನೆ ಈ ಜೋಕಾಲಿನಲ್ಲಿ. ಅಂತೂ ಒಂದು ಕಾಲು ಗಂಟೆ ಅಂತೂ ಆಡ್ತಾನೆ ಇಲ್ಲಿ ಋತುವಿನ. ಇಲ್ಲಿ ಎಲ್ಲ ಆಟ ಆಡಿಸ್ಕೊಂಡು ಈಗ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೈಟ್ ಆಲ್ರೆಡಿ ಸಂಜೆ ಆಗ್ತಾ ಇತ್ತು, ನೈಟ್ ಚಪಾತಿ ಮಾಡೋಣ ಅಂತ ಚಪಾತಿ ಕಲಿಸ್ತಾ ಇದ್ರು ಅಮ್ಮ. ಪಲ್ಯ ಮಾಡೋಣ ಅಂತ ಬೆಂಡೆಕಾಯಿ ಹಾಕಿಟ್ಕೊಂಡಿದ್ದೀನಿ. ಇದನ್ನ ಆಗಲೇ ಉಡ್ಬಿಟ್ಟಿದ್ದೀನಿ, ಈಗ ಉಪ್ಪಿಟ್ಟು ಹಾಕ್ತಾ ಇದ್ದೀನಿ. ರೈಸಲ್ಲ ಚಪಾತಿ ಮಾಡೋದು ಆಲ್ಮೋಸ್ಟ್ ಮುಗಿತಾ ಇತ್ತು, ಪಲ್ಯ ಆಗಿತ್ತು. ಅದಕ್ಕೆ ಒಬ್ಬೊಬ್ಬರಿಗೇನೆ ಚಪಾತಿ ಹಾಕ್ಕೊಡ್ತಾ ಇದ್ವಿ. ನೈಟ್ ಟೈಮ್ ಡೈಲಿ ಚಪಾತಿ ಇರುತ್ತೆ, ಇಲ್ಲ ಮುದ್ದೆ ಇರುತ್ತೆ. ಫ್ರೆಂಡ್ಸು, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.